ಸರ್ ಈಗ ಯಾವುದೇ ಪಕ್ಷ ಒಂದು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂದಾಗ ಕಾನ್ಸ್ಟಿಟ್ಯೂಯೆನ್ಸಿ ವೈಸ್ ನೋಡಬೇಕಾಗ್ತದೆ ಈಗ ಜೆ ಡಿ ಎಸ್ ದೇವರ ಹಿಪ್ಪರಗಿ ರಾಜುಗೌಡ ಪಾಟೀಲ್ರು ಒಂದು ಕಡೆ ಇದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿ ಒಂದು ಸೀಟ್ ಇನ್ನುಳಿದಂತೆ ಎಲ್ಲರೂ ಕೂಡ ಕಾಂಗ್ರೆಸ್ ಎಮ್ ಎಲ್ ಎಗಳಿರೋದ್ರಿಂದ ಆ ಫ್ಯಾಕ್ಟರ್ ಕೂಡ ಮ್ಯಾಟರ್ ಆಗುತ್ತೆ ಯಾಕೆಂತಂದರೆ ನಿಮಗೆ ಎಷ್ಟು ಚಾಲೆಂಜ್ ಇರುತ್ತೋ ಆಪೋಸಿಟ್ ಅವ್ರಿಗೂ ಅಷ್ಟೇ ಚಾಲೆಂಜ್ ಇರುತ್ತೆ ಅವರ ಅಭ್ಯರ್ಥಿನ ಗೆಲ್ಲಿಸಿಕೊಂಡು ಬರೋದಕ್ಕೆ ಈ ಫ್ಯಾಕ್ಟರ್ ಪ್ರಾಬ್ಲಮ್ ಆಗಲಿಕ್ಕಿಲ್ವಾ ಅಂತ ಸಂಸತ್ ಚುನಾವಣೆ ಬಂದಾಗ ಯಾವಾಗಲೂ ಈ ಫ್ಯಾಕ್ಟರ್ ತಾವೇನು ಹೇಳಿದ್ರಿ ಯಾವಾಗ್ಲೂ ಅದು ಇಫೆಕ್ಟ್ ಆಗಿಲ್ಲ ವಾಸ್ತವ ದೃಷ್ಟಿಯಿಂದ ನೋಡಿದಾಗ ಅವ್ರ ಶಾಸಕ ಸಂಖ್ಯೆ ಜಾಸ್ತಿ ಇದೆ ನಮ್ಮ ಸಂಖ್ಯೆ ಕಡಿಮೆ ಅಂತ ಅನ್ಬೋದು ಆದ್ರೆ ಆದ್ರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಕೊಟ್ಟಂತಹ ಕೊಡುಗೆಗಳು ಅವ್ರ ತೆಗೆದುಕೊಂಡ ನಿರ್ಣಯಗಳು ಗಟ್ಟಿ ನಾಯಕತ್ವ ಆಮೇಲೆ ಪ್ರಪಂಚದ ಒಂದು ನಾವು ಭೂಪಟದಲ್ಲಿ ನೋಡಿದಾಗ ಜಾಗತಿಕ ಭೂಪಟ ನೋಡಿದಾಗ ಭಾರತದ ಸ್ಥಾನಮಾನ ದಿನೇ ದಿನೇ ಏರ್ತಾ ಇರೋದು ಇವೆಲ್ಲ ನೋಡಿ ಸೊ ಜನರಲ್ಲಿ ಒಂದು ಮನೋಭಾವನಿದೆ ದೇಶ ನಡೆಸುವಂತಹ ಮಹಾನ್ ನಾಯಕ ಯಾರಿದ್ರೆ ನರೇಂದ್ರ ಮೋದಿಜಿ ಅಂತ ಇರಬೇಕಂಥದ್ದು ಆ ನಿಟ್ಟಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ರೀತಿಯಿಂದ ಅಡೆತಡೆಗಳಿಲ್ಲ ಭಾರತೀಯ ಜನತಾ ಪಕ್ಷ ಸಂಸತ್ ಚುನಾವಣೆ ಬಂದಾಗ ಅದು ಭಾರ ವಿಜಯಪುರಕ್ಕೆ ಒಂದು ಗಟ್ಟಿ ನೆಲೆ ತಾವು ಚುನಾವಣೆ ಇತಿಹಾಸ ಕೂಡ ತಾವು ಎಕ್ಕಿ ತೆಗೆದ್ರೆ ಕಳೆದ ಹಲವಾರು ಬಾರಿ ಸತತವಾಗಿ ನಾವು ಭಾರತೀಯ ಜನತಾ ಪಕ್ಷ ವಿಜಯಪುರ ಒಂದು ಲೋಕಸಭೆ ಕ್ಷೇತ್ರವನ್ನು ತನ್ನ ತಾವೇನು ಗಟ್ಟಿ ಮುಚ್ಚು ಮುಷ್ಟಿಯಲ್ಲಿ ಹಿಡ್ಕೊಂಡಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಬಾರಿ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು ಚುನಾವಣೆ ನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಅಲಯನ್ಸ್ ಇತ್ತು ಜೆಡಿ ಅವರು ಕಂಬೈಂಡ್ ಆಗಿ ಅವರು ಚುನಾವಣೆ ಎದುರಿಸಿದ್ರು ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದಂಥ ಉದಾಹರಣೆ ಇದೆ ಅದಕ್ಕಿಂತ ಪೂರ್ವದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದ ಕೂಡ ಭಾರತೀಯ ಜನತಾ ಪಕ್ಷವೇ ಸಂಸತ್ ಚುನಾವಣೆ ಗೆದ್ದದ್ದು ಹೀಗಾಗಿ ಯಾವುದೇ ರೀತಿಯಿಂದ ಕಾಂಗ್ರೆಸ್ ಭಾರತೀಯ ಜನತಾ ಬಗ್ಗೆ ಅಲ್ಲಿ ಸರಿ ಇಲ್ಲೇ ಇಲ್ಲ ಇನ್ಫ್ಯಾಕ್ಟ್ ಭಾರತೀಯ ಜನತಾ ಪಕ್ಷದಲ್ಲಿ ಸೋ ಸೋಮಿನಿ ಸ್ಟೇಕ್ ಹೋಲ್ಡರ್ಸ್ ಟಿಕೆಟ್ಗಾಗಿ ತಾವು ಆರಂಭಿಕ ಮಾತುಗಳಲ್ಲಿ ಹೇಳಿದ್ರಿ ಬಹಳ ಜನ ಸ ರೇಸಲ್ಲಿದ್ದಾರೆ ಇದ್ದಾರೆ ತಂದು ಬಟ್ ಅವರು ಹುಡುಕ್ತಾ ಇದಾರೆ ಯಾರನ್ನು ಕೊಡಬೇಕು ಅಂತ ಅಂಥ ಸ್ಥಿತಿ ಕಾಂಗ್ರೆಸ್ಸಲ್ಲಿ ನಿರ್ಮಾಣ ಆಗಿದೆ ಹೀಗಾಗಿ ಭಾರತೀಯ ಜನತಾ ಪಕ್ಷ ವಿಜಯಪುರ ಒಂದು ಗಟ್ಟಿ ನೆಲೆ ಭದ್ರ ನೆಲೆ ಭದ್ರಕೋಟೆ ಅಥವಾ ಅಭೇದ್ಯ ಕೋಟೆ ಅಂತ ಕೂಡ ಹೇಳ್ಬೋದು ಭಾರತೀಯ ಜನತಾ ಪಕ್ಷ ವಿಜಯ ಸಾಧಿಸಿ ಸಾಧಿಸುತ್ತೆ ಹೌದು ಇನ್ಫ್ಯಾಕ್ಟ್ ಎಮ್ ಎಲ್ ಎಲೆಕ್ಷನ್ ಅಲ್ಲೂ ಕೂಡ ಅಷ್ಟೇ ಈ ಅಡ್ಜಸ್ಟ್ಮೆಂಟ್ ಅನ್ನೋದು ಇಲ್ಲದೆ ಇರ್ತಿದ್ರೆ ಬಿಜೆಪಿ ತುಂಬಾ ಈಸಿ ವಿಜಯಪುರ ಅನ್ನುವಂಥದ್ದು ಯಾಕೆಂತಂದ್ರೆ ಪ್ರೆಡಾಮಿನೆಂಟ್ಲಿ ಅಲ್ಲಿ ಇರುವಂಥ ಲಿಂಗಾಯತ ವೋಟರ್ಸ್ ಏನಿದ್ದಾರೆ ಅವೆಲ್ಲವೂ ಕೂಡ ಕಾನ್ಸಂಟ್ರೇಟ್ ಆಗೋದು ಬಿಜೆಪಿ ಮೇಲೇನೆ ಅನ್ನುವಂಥದ್ದು ಏನು ನಿಮ್ಮದೊಂದು ಶೀರ್ಷಿಕೆ ಇದೆ ಅಡ್ಜಸ್ಟ್ಮೆಂಟ್ ಸಾಕು ಡೆವಲಪ್ಮೆಂಟ್ ಬೇಕು ಅಂತ ಯಾಕೆ ಅದನ್ನು ಕೊಟ್ಟಿದ್ದೀರಿ ಜಿಲ್ಲೆಯ ರಾಜಕಾರಣ ನೋಡಿದಾಗ ಬಹುಶಃ ಆ ಅಡ್ಜಸ್ಟ್ಮೆಂಟ್ ಆಗಿರದೇ ಇದ್ದರೆ ಡೆವಲಪ್ಮೆಂಟ್ ಮೇಲೇ ಮುಖ್ಯವಾದ ನಾವು ಒಂದು ಒತ್ತಡ ಕೊಟ್ಟು ಫೋಕಸ್ ಕೊಟ್ಟು ಮಾಡಿದ್ದಾದರೆ ಖಂಡಿತವಾಗಿಯೂ ವಿಜಯಪುರ ಜಿಲ್ಲೆ ಇರುವಂತಹ ಎಲ್ಲ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿತ್ತು ಆ ರೀತಿಯ ವಾತಾವರಣ ಇತ್ತು ಆಮೇಲೆ ಮತದಾರ ಪ್ರಭು ತನ್ನ ಒಂದು ಮತವನ್ನು ಭಾರತೀಯ ಜನತಾ ಪಕ್ಷದ ಪರವಾಗಿ ಚಲಾಯಿಸಲು ಸಿದ್ಧನಾಗಿದ್ದ ಆದರೆ ಈ ಅಡ್ಜಸ್ಟ್ಮೆಂಟ್ ಎಂಬ ಭೂತ ಎಲ್ಲೋ ಹಲವಾರು ಅಭ್ಯರ್ಥಿಗಳ ಒಂದು ರಾಜಕೀಯ ಭವಿಷ್ಯನೂ ಕೂಡ ಹಾಳು ಮಾಡ್ತು ಮತ್ತು ನಮ್ಮ ಬಹುತೇಕ ಅಭ್ಯರ್ಥಿಗಳು ಸೋಲು ಕಾರಣ ಕೂಡ ಆಯಿತು ಅದಕ್ಕೆ ನನ್ನ ಶುರು ಮಾಡಿದ್ದು ವಿಕಸಿತ ಭಾರತಕ್ಕಾಗಿ ವಿಕಸಿತ ವಿಜಯಪುರ ಆಗಬೇಕು ವಿಕಸಿತ ವಿಜಯಪುರ ಆಗಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಸಾಕು ಡೆವಲಪ್ಮೆಂಟ್ ಬೇಕು ಅಂತ ಒಂದು ಅಭಿಯಾನವನ್ನು ನಾವು ಕಳೆದ ತಿಂಗಳಿಂದ ಶುರು ಮಾಡಿದ್ದೇವೆ ಹಲವಾರು ಕ್ಷೇತ್ರಗಳಲ್ಲಿರುವಂತಹ ನ್ಯೂನತೆಗಳನ್ನು ತೆಗೆದುಕೊಂಡು ಅದು ಆರೋಗ್ಯ ಕ್ಷೇತ್ರ ಇರ್ಬೋದು ಕೃಷಿ ಇರ್ಬೋದು ನೀರಾವರಿ ಇರ್ಬೋದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಇರ್ಬೋದು ಇವುಗಳಲ್ಲೆಲ್ಲ ಆದಂಥ ಸಮಸ್ಯೆಗಳನ್ನು ಜನರ ಜೊತೆಗೆ ಹೋಗಿ ಜನರ ಕೇಳಿಕೊಂಡು ಏನು ಬೇಕು ಸೊ ಅಗೇನು ಕಾನ್ಸೆಪ್ಟ್ ಆಫ್ ರೀಚ್ ಅನ್ರೀಚ್ ಬರ್ತದೆ ಯಾರಿಗೇನು ತಲುಪಿಲ್ಲ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಸಂಪೂರ್ಣ ಒಂದು ತಂಡ ಅದಕ್ಕೆ ಕೆಲಸ ಮಾಡ್ತದೆ ಸೊ ಅದಕ್ಕೆ ನಮ್ಮ ವಾಕ್ಯ ಅಡ್ಜಸ್ಟ್ಮೆಂಟ್ ಸಾಕು ಡೆವಲಪ್ಮೆಂಟ್ ಬೇಕು ಅದಕ್ಕಾಗಿ ಭಾರತೀಯ ಜನತಾ ಪಕ್ಷ ಮತ್ತೆ ವಿಜಯಪುರದಲ್ಲಿ ತನ್ನ ವಿಜಯ ಪತ ಪತ ವಿಜಯದ ಒಂದು ಧ್ವಜವನ್ನು ಹಾರಿಸಲಿದೆ